ಬಹಳ ವರ್ಷ ಕೂಡ ಗ್ಯಾಪ್ ಇದ್ದಲ್ಲ, ಅಂತ ಒಂದು ಸನ್ನಿವೇಶ ಸಂದರ್ಭಗಳಲ್ಲೂ ಕೂಡ ನೀವೆಲ್ಲ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ, ಕಠಿಣವಾದಂತಹ ಸನ್ನಿವೇಶಗಳನ್ನ ನೀವು ಎದುರಿಸಿದ್ದೀರಿ, ಕೊಟ್ಟಿರೋ ತಿಳ್ಕೊಳ್ಳೋಕ್ಕೂ ಕೂಡ ಸರಿಯಾದ ಉತ್ತರಗಳನ್ನು ಕೂಡ ರಾಜಕೀಯವಾಗೂ ಕೊಟ್ಟಿದ್ದೀರಾ, ವೈಯಕ್ತಿಕವಾಗಿ ಕೂಡ ಅನೇಕ ತೊಂದರೆಗಳು ಆಗಿದ್ದಾವೆ ಎಲ್ಲಕ್ಕೂ. ಹಾಗಂತ ಹೇಳಿ ನೀವು ಮತ್ತೆ ಅದನ್ನ ಸರಿ ಮಾಡ್ಕೊಳ್ಳಿರೋದು 2004 ಅವರೇನು ಈ ಕ್ಷೇತ್ರದಲ್ಲಿ ಹುಟ್ಟಿದವರು ಅಲ್ಲ, ಬೆಳೆದವರು ಅಲ್ಲ ಅಲ್ವಾ? ಅವರನ್ನ ಕರ್ಕೊಂಡು ಬಂದು ಶಕ್ತಿ ಕೊಟ್ಟವರು ಯಾರು? ಶಕ್ತಿ ಎಲ್ಲಿಂದ ಬರುತ್ತೆ? ಈಗ ಕೃಷ್ಣಾಭರೇಗೌಡರು ಶಾಸಕರಾಗಿದ್ದಾರೆ, ಸುರೇಶ್ ಶಾಸಕರಾಗಿದ್ದಾರೆ ಅಂದ್ರೆ ಆ ಶಕ್ತಿ ಎಲ್ಲಿಂದ ಬಂತು? ಅವರು ಹೋರಾಟ ಏನು ಯಾವುದು ಅನಿವಾರ್ಯ ಇರಲಿಲ್ಲ, ನಾವೆಲ್ಲ ಎಲ್ಲ ಕೆಲಸ ಸಮಾವೇಶದ ಬಗ್ಗೆ ಮಾತಾಡುವುದಾಗ ಈ ಸಭೆ ಮಾಡೋದಾಗಲಿ ಯಾವುದು ಅವಶ್ಯಕತೆ ಇಲ್ಲ, ಈ ಎಲ್ಲ ವಿಷಯ ಅನವಶ್ಯಕ ಆಗಿದೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ಗೆದ್ದಂಥ ವ್ಯಕ್ತಿ ಒಂದಿಲ್ಲಿ ಕಾಲ ಏನು ಮಾಡಿದಾರಂತ ನಿಮ್ಗೆ ಗೊತ್ತಿರುವ ವೋಟು ಬೇಕಾದಾಗ ಇಲ್ಲಿಂದ ಮೂರು ಸರಿ ಶಾಸಕರಾಗಿ ಹೋಗ್ಬೇಕು ಅಂದರೆ ನೀವು ಪಟ್ಟಂಥ ಶ್ರಮ, ನೀವು ಪಟ್ಟಂಥ ಕಷ್ಟ ಅಂದರೆ ಎಲ್ಲರಿಗೂ ಗೊತ್ತಿತ್ತು. ವಿಜಯಗೌಡರು ಯಾವ ಥರ ಸ್ಟ್ರಾಂಗ್ ಆಗಿದ್ರು, ಯಾವ ಥರ ಪ್ರಬಲವಾಗಿ ಹೊಸಪೇಟೆಯಿಂದ ಹೋಗಿದ್ರು, ಅಂಥ ಪ್ರಬಲ ವ್ಯಕ್ತಿಯನ್ನು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಎಲೆಕ್ಷನ್ ಬಂದಾಗ ಚುನಾವಣೆ ಬಂದಾಗ ನಿಮ್ಮ ಹತ್ರ ಎಲ್ಲ ಬಂದಿದ್ರಲ್ಲ ನಿಮ್ಮ ಓಟಿನ ಭಿಕ್ಷೆ, ಓಟಿನ ಭಿಕ್ಷೆ ಅಂತಲೇ ಹೇಳ್ತೀನಿ, ನಾನು ಗೆದ್ದಿರೋದು ಓಟಿನ ಭಿಕ್ಷೆನೇ, ಕೃಷ್ಣಭೈರೇಗೌಡರು ಗೆದ್ದಿರೋದು ಓಟಿನ ಭಿಕ್ಷೆನೇ, ನೀವು ಕೊಟ್ಟಂತಹ ಓಟಿನ ಭಿಕ್ಷೆಯಿಂದಾಗಿ ತೆಗೆದುಕೊಂಡಂತಹ ವ್ಯಕ್ತಿ ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಯಾರಾದ್ರೂ ನಿಮ್ಗೆ ಹೇಳಿದ್ರ ಯಾರಾದ್ರೂ ಇಲ್ಲಿ ಕಾಂಗ್ರೆಸ್ ನಾಯಕರುಗಳೆಲ್ಲ ಇದ್ದೀರಿ, ನೀವು ಇದನ್ನ ಯಾವುದು ಪರಿಗಣಿಸಿಲ್ಲ, ನೀವು ನಿಸ್ವಾರ್ಥದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಬೇಕು, ಯಾರೋ ಪಾಪ ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ತಂದವ್ರೆ ಅವರೆಲ್ಲ ಗೆದ್ದಿಸ್ಬೇಕು ಅಂತ ಹೇಳಿ ನೀವು ಕಷ್ಟಪಟ್ಟು ಏನೇ ಮೀಟಿಂಗ್ಸ್ಗಳು ಹಾಕೊಂಡು ಹೊಡೆಸ್ಕೊಂಡು ನನಗೆಲ್ಲ ಗೊತ್ತು. ಹೊಸಕೋಟೆ ಕ್ಷೇತ್ರದ ಬಗ್ಗೆ ಬೇರೆ ಎಲ್ಲ ಆ ಕಾಲದಾಗಿಂದನೂ ಏನು ಕಾಂಗ್ರೆಸ್ ಏನು ಇಲ್ದಿರೋ ಇತ್ತು ಹೊಸಕೋಟೆಯಿಂದ, ಆವಾಗಿಂದನೂ ಇದ್ದಿದ್ದು ಒಂದು 4,000-5,000 ಡಿಫ್ರೆನ್ಸ್ ಅಷ್ಟೇ. ವಜ್ರಗೌಡನು ಗೆದ್ದಾ ಇದ್ದಿದ್ದು 5 ಗೆದ್ದಾ ಇದ್ದಿದ್ದು 5,000-6,000 ಓಟು ಅದು ಆಯ್ತು, ಯಾವ್ದೋ ಒಂದಾಣ ಎಂದು ಹಂಗ್ ಮಾಡಿದ್ನು ಗೆದ್ದಂತ ಇದ್ದಿದ್ದು ಎಷ್ಟು ಒಳಗ ಮಾತಾಡ್ಬೇಕು ಅಂತ ನಂಗೆ ಮಾತಾಡ್ತಾರೆ ನಿಜ ಫ್ಯಾಕ್ಟ್ ಇದು. ಆದ್ರಿಂದ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಕೊಡ್ರಿ. ಮತ್ತೆ ಅದಾದ್ರೆ ಇನ್ನೊಂದು ವಿಷಯ ಹೇಳ್ತೀವಿ, ಒಂದು ವಿಷಯ ತಾವೆಲ್ಲ ಗಮನದಲ್ಲಿ ಇಡ್ತಾರೆ, ಯಾರು ಕ್ಯಾಂಡಿಡೇಟ್ ಅಂತ ಇನ್ನು ಯಾರು ಡಿಸೈಡ್ ಆಗಿಲ್ಲ. ಆ ಟೀಮ್ ಒಳಗೆ ನಾನು ಆಲ್ರೆಡಿ MLA ದೇವ್ರು ನನಗೆ ಚೆನ್ನಾಗಿರ್ತಾವ, ನನಗೆ ನಮ್ಮ XML ಅಷ್ಟು ನನಗೇನು ಓವರ್ ಆಸೆ ಇಲ್ಲ, ನಾನು MLA ಆಗಬೇಕಾಗಿತ್ತು ಆಗಿದ್ದೀನಿ ಸಾಕೇ. ನಾನು ನೀವೆಲ್ಲ ತೀರ್ಮಾನ ಮಾಡಿ, ನೀವೆಲ್ಲ ತೀರ್ಮಾನ ಮಾಡಿ ಇಂಥ ಅಭ್ಯರ್ಥಿ ಯಾರಾದರೂ ಆಗ್ಬೋದು, ನಮ್ಮ ಪ್ರಸಾದ್ ಅಣ್ಣ ಆಗ್ಬೋದು, ನಾರಾಯಣ ಸಮಣ್ಣ ಆಗ್ಬೋದು, ನಮ್ಮ ನಮ್ಮ ನಾಣಿಯವರು ಆಗ್ಬೋದು, ಮುನ್ಶಾಮಣ್ಣ ಆಗ್ಬೋದು, ನಮ್ಮ ಶಿವಣ್ಣ ಆಗ್ಬೋದು, ಯಾರಣ್ಣ ಆಗ್ಬೋದು, ಯಾರಾದರೂ ಅಭ್ಯರ್ಥಿ ನಿಲ್ಲಿಸಿದ್ರೆ ನಾನು ಕೃಷ್ಣ ಬರಬಹುದು, ನಮ್ಮ ಸುದರ್ಶನ್ ಸಾಕು, ನಾವು ಏನು ನಮ್ಮ ನಾವು ಆಗವಾಗವಾಗ ಸಭೆಗಳು ನಡೆಸ್ಕೊಂತ ಇರ್ತೀವಿ. ನಾನು ಕೃಷ್ಣ ಬರಬಹುದು ಅಧ್ಯಕ್ಷತೆ ನಡೀತಾ ಇರ್ತೀವಿ, ಹೋಗ್ಲಿ ಮಾಡ್ತಾರೆ ನಾವು ಎಲೆಕ್ಷನ್ನು ಹೋಗೋಣ, ಎಲ್ಲರೂ ತಿಳಿ ಹೇಳೋಣ, ಎಲ್ಲರಿಗೂ ಅರಿವಿದೆ, ಸಿಟಿಗಳಿಗೆ ಹೋಗೋಣ, ಪ್ರತಿ ವಾರ್ಡ್ಗೆ ಹೋಗುವಂಥ ಕಾರ್ಯಕ್ರಮ ಮಾಡೋಣ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಕಾರ್ಯಕ್ರಮ ಇಲ್ಲಿ ಅಂತ ನಾನು ಹೇಳಿ ಈ ಕಮ್ಮಿ ಸಮಯದಲ್ಲಿ ಇಷ್ಟು ಜಲ್ದಿ ನೀವು ಇಡೀ ಯಾರು ತುಂಬಿಕೊಂಡು ನೀವು ಎಲ್ಲ ಸೇರಿ ಇಟ್ಟಿದ್ದೀರಲ್ಲ, ಇದೇ ನಮ್ಗೆ ಬೇಕಾಗಿದೆ, ಇದೇ ನಿಮ್ಮಲ್ಲಿರೋ ಉತ್ಸಾಹ. ಇನ್ಯಾರು ಇಟ್ಕೊಳ್ತಾ ಇಲ್ಲ ಕರ್ಕೊಂಬಂತ ಅವ್ರ 3 ಜನ ಸೇರ್ತಕ್ಕೋ ಏನೋ ಲಕ್ಷ್ಮೀ ಬಡವ್ರು ತಗೊಂಡ್ಬಿಟ್ಟು ನಾವೇನ್
ಬಡ ಅಂತ.